ಮೋಸ? ಯಾವುದು ಮೋಸ? 25 ವರ್ಷದ ಹಿಂದೆ ನನ್ನ ತಂದೆ ತಾಯಿನ ಕೊಂದು ಹಾಕಿದೆಯಲ್ಲ, ಅದು ಮೋಸ ಅಲ್ವಾ? ಭೂಪತಿ ಅಂತರವನ್ನ ನಕ್ಕನ ಸೀಲಹರಣ ಮಾಡಿ ಕೊಂದು ಹಾಕಿದೆಯಲ್ಲ ಪಾಪಿ, ಅದು ಮೋಸ ಅಲ್ವಾ? ಯಾವುದೇ ಮೋಸ, ಎಲ್ಲಿದೆ ಮೋಸ? ಹಾಗಾದ್ರೆ ನೀನು ಅವ್ರು ವಿರೂಪಾಕ್ಷಿಯ ಮಗನ? ಹೌದು. ಆ ಮತ್ತು ಜಮೀನ್ದಾರನಾಗಿ ಮೈತ್ರ ಮಣಿಧಾನನಂದು ನಿನ್ನಿಂದ ಬೀದಿ ಪಾಲಾಗಿ ಹೋಯ್ತಲ್ಲ, ಅದಕ್ಕೋಸ್ಕರ ನೀನು ಬದುಕಬಾರ್ದು, ನೀನು ಬದುಕಬಾರ್ದು ಅಂತ ವಿಷಯ ಹಾಕಿದ್ದು ನಾನು. ಶಿಲ್ಪ, ನಿನಗೆ ನಿನ್ನನ್ನ ಪ್ರಾಣ ಬೇಕೋ ಅಥವಾ ಗೌರೀಶನಿಗಾದ ಅನ್ಯಾಯಕ್ಕೆ ನ್ಯಾಯ ಬೇಕೋ? ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಲ್ಲ. ನಿನ್ನ ಪ್ರೀತಿ ವಿಷಯದಲ್ಲಿ ಏನೆಲ್ಲ ನಾಟಕ ಹೊಡೆದ ನನಗೆ ಬೇಜಾರಿರ್ಲಿಲ್ಲ. ಆದ್ರೆ ಯಾವ ತಪ್ಪನೆ ಮಾಡಿದ್ರು ಗೌರೀಶನ ಕುಟುಂಬವನ್ನ ಸರ್ವನಾಶ ಮಾಡಿದೆ, ಅವರ ಅಕ್ಕನ ಸೀಲೆಗಿಡಿಸಿ ಸಾವಿಗೀಡಾಗುವಂತೆ ಮಾಡಿದೆ. ಈ ಪ್ರಪಂಚದಲ್ಲಿ ತಪ್ಪು ಮಾಡಿದ ವ್ಯಕ್ತಿ ಯಾರೇ ಇದ್ರೂ ಅವ್ರ ಶಿಕ್ಷಣ ಅನುಭವಿಸ್ಲೇಬೇಕು. ನೀನು ಮಾಡಿದ ತಪ್ಪಿಗೆ ನಿನಗೆ ಸರಿಯಾದ ಶಿಕ್ಷಣೆ ಆಗ್ತಾ ಇದೆ. ಶ್ರೀಕಾಂತ್ ಗೌಡ, ನಿನಗಾವತ್ತೆ ಹೇಳಿದ್ದೆ, ನಿನ್ನ ದೇಹದಿಂದ ಹರಿಯುವ ರಕ್ತದ ಮಧ್ಯೆ ನಿನ್ನ ತಂಗಿ ಕಲ್ಲಿಗೆ ತಾಳಿ ಕಟ್ತೀನಿ ಅಂತ. ಅಣ್ಣ ತೆಗೆದು ಕೂತಾಳಿ, ಕಟ್ಟು ತಾಳಿ. ಗೌರೀಶಣ್ಣ, ಇನ್ನು ಮುಂದೆ ನಾವಿಬ್ಬರೇ ಅಣ್ಣ ತಮ್ಮಂದಿರಲ್ಲ. ಸರಿ ಅಣ್ಣ. ನೀನು ಕೂಡ ನಮ್ಮ ಅಣ್ಣ. ಒಡೆದು ಹೋದ ಮನೆ, ಒಡೆದು ಹೋದ ಮನಸ್ಸು, ಅನ್ಯಾಯವನ್ನು ಅಳಿಸಿ ನ್ಯಾಯವನ್ನು ಸ್ಥಾಪಿಸಿದ ಆ ಗ್ರಾಮದೇವರಿಗೆ ಮಹಾಮಂಗಳ ಹಾಡೋಣ.